ಇವಾಗ ಶಿರಾಗೋ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಅದ್ಭುತವಾದ ಸಿನಿಮಾ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ಚಿನ್ನಾರಿ ವೃತ್ತ ವಿಜಿ ಸರ್ ಸೂಪರ್ ಪರ್ಫಾರ್ಮೆನ್ಸ್ ಕಂಪ್ಲೀಟ್ ಆಗಿ ನಮ್ಮನ್ನ ಹಿಡ್ಕೊಂಡಿದ್ದಾರೆ. ಆ್ಯಂಡ್ ಈಸ್ ಆ್ಯಂಕರ್ ಸೂಪರ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಎಸ್ ಮ್ಯೂಸಿಕ್ ಚೆನ್ನಾಗಿದೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಆನಂದ್ ಆ್ಯಂಡ್ ರಂಜನ್ ಸರ್. ಅದ್ಭುತವಾದ ಸಿನಿಮಾ, ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾನು ಕೇಳ್ತೀನಿ. ಯಾ, ಸೊ ಸೋಲೋ ಆ್ಯಕ್ಟರ್ ಸಿನಿಮಾ ಇದು. ವಿಜಿ ಸರ್ ಒಬ್ಬರೇ ಶೋಲ್ಡರ್ಸ್ ಮೇಲೆ ತುಂಬ ಒಂದು ಎಲ್ಲ ಡಿಪಾರ್ಟ್ಮೆಂಟ್ ವೈಸ್ ಒಂದು ಭಾರ ಇದೆ. ಸೊ ಅದನ್ನು ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮ್ಯೂಸಿಕ್ ಫ್ರೇಮ್ಸ್ ಆಗಲಿ, ಟೆಕ್ನಿಕಲಿ ಇಟ್ಸ್ ಅ ವೆರಿ ಗುಡ್ ಫಿಲ್ಮ್. ಈ ಥರ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸ್ ಬರ್ತಾ ಇರಬೇಕು. ಎಲ್ಲರೂ ಸಿನಿಮಾ ನೋಡಿ. ಥ್ಯಾಂಕ್ ಯು. ಈಗಷ್ಟೇ ರಾಘು ಸಿನಿಮಾ ನೋಡ್ಕೊಂಡ್ಬಂದ್ವಿ. ಒಂದು ಆಡಿಯನ್ಸ್ನ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡೋದೇ ತುಂಬ ಕಷ್ಟ ಅಂತದಲ್ಲಿ ಅವ್ರು ಇಡೀ ಸಿನಿಮಾ ಒನ್ ಮ್ಯಾನ್ ಶೋ ಇದು ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಐ ವಾಸ್ ವೆರಿ ಸರ್ಪ್ರೈಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ನಟನೆ ಆ್ಯಂಡ್ ಒಳ್ಳೆ ಪ್ರಯತ್ನ ಕೂಡ. ಹೋಪ್ಫುಲಿ ಎಲ್ಲರೂ ನೋಡಿ ಇಷ್ಟಪಡ್ತೀವಿ. ಎಲ್ರಿಗೂ ನಮಸ್ಕಾರ. ಮತ್ತೆ ರಾಘು ಸಿನಿಮಾ ನೋಡ್ಕೊಂಡ್ರೆ ರಾಘು ಸರ್ ಅಂತೂ ಅಮೇಝಿಂಗ್, ಔಟ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ನಾನು ಒನ್ ಮ್ಯಾನ್ ಶೋ ಆಗಿರೋದ್ರಿಂದ ಏನೇ ಮಾಡಿದ್ರು ಎಲ್ಲ ಅಟೆನ್ಷನ್ ಅವ್ರ ಮೇಲೆ ಇರುತ್ತೆ. ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ಅಗೇನ್ ಹಿ ಹಸ್ ಪ್ರೂವ್ ದ್ಯಾಟ್ ಈಸ್ ಅ ವೆರಿ ಗುಡ್ ಆ್ಯಕ್ಟರ್ ಅಂತ. ಸೊ ಮ್ಯೂಸಿಕ್ ಆಗಿರ್ಬೋದು ಆ್ಯಂಡ್ ಡಿರೆಕ್ಷನ್, ಡೈರೆಕ್ಟರ್ಗಂತೂ ಹೇಳಲೇಬೇಕು, ಅಮೇಝಿಂಗ್. ಒಂದು ಒಳ್ಳೆ ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್. ಎಲ್ಲರೂ ಹೇಳ್ತಾರೆ ಮಲಯಾಳಮಲ್ಲಿ ಈ ಥರ ಬಂದಿದೆ, ಬೇರೆ ಲ್ಯಾಂಗ್ವೇಜಲ್ಲಿ ಈ ಥರ ಬಂದಿದೆ ಅಂತ. ನಮ್ಮಲ್ಲೂ ಈ ಥರ ಬರ್ತಿದೆ ನೋಡಿ, ಹೋಗಿ ಸಿನಿಮಾ ಮಂದಿರಕ್ಕೆ.